ಪುಕ್ಸಟ್ಟೆ ಲೈಫ್ ಚಿತ್ರದ ನಿರ್ದೇಶಕ ಅರವಿಂದ್ ಕುಪ್ಲಿಕರ್ ಅವರು ನಮ್ಮ ಜೊತೆ ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಥ್ಯಾಂಕ್ ಯು ಮ್ಯಾಮ್. ಹೇಳಿ ಸರ್, ಒಬ್ಬ ಆರ್ಟಿಸ್ಟ್ಗಾಗಲಿ ಟೆಕ್ನಿಷಿಯನ್ಗಾಗಲಿ ಈ ಥರ ಒಂದು ರೆಕಗ್ನಿಷನ್ ಸಿಕ್ಕಿದಾಗ ತುಂಬ ಮೋಟಿವೇಟ್ ಆಗುತ್ತೆ. ಅದು ಒಂದು ಒಬ್ಬ ಫಿಲಮ್ ಜರ್ನಲಿಸ್ಟ್ ಕಡೆಯಿಂದ ಸಿಗುವಂಥ ಕ್ರಿಟಿಕ್ಸ್ ಅವಾರ್ಡ್ ಎಷ್ಟು ಮುಖ್ಯ ಆಗುತ್ತೆ? ಯಾವುದೇ ಸಿನಿಮಾ ನೋಡಿದ್ರೂ ಅದು ಹೇಗಿದೆ ಅಂತ ಯಾವ ನಿಸ್ವಾರ್ಥ ಇದು ಇಲ್ಲದೆ ಬರೆಯೋದೆ ಕ್ರಿಟಿಕ್ಸು. ಅದನ್ನು ನೋಡ್ಕೊಂಡು ಸಿನಿಮಾ ನೋಡೋ ತುಂಬ ಜನ ಇರ್ತಾರೆ. ಅವರು ಕೆಲವು ಸಿನಿಮಾಗಳು ಗುರುತಿಸೋದಿದೆಯಲ್ಲ, ಅದು ತುಂಬ ಮುಖ್ಯ ಆಗುತ್ತೆ. ಅವರು ಗುರುತಿಸಲು 25 ಸಿನಿಮಾ ಅಂದರೆ ಜನ ಐ ಥಿಂಕ್ ಇದಾದಮೇಲೆ ಇನ್ನೂ ಹೆಚ್ಚಿಗೆ ನೋಡ್ತಾರೆ ಅನ್ನೋ ಒಂದು ಆಸೆ ಅಷ್ಟೆ. ಸರ್, ಏಪ್ರಿಲ್ 1 ತಲೆದಂಡ ಸಂಚಾರಿ ವಿಜಯ್ ಅವರ ಚಿತ್ರ ಬಿಡುಗಡೆ ಆಗ್ತಿದೆ, ಅವ್ರ ಆಬ್ಸೆನ್ಸಲ್ಲಿ ಇದು ಬಿಡುಗಡೆ ಆಗ್ತಾ ಇದೆ. ಅವ್ರ ಆಬ್ಸೆನ್ಸಲ್ಲಿ ಪುಕ್ಸಟ್ಟೆ ಲೈಫ್ನೂ ಆಗಿತ್ತು, ಹಾಗೆ ತಲೆದಂಡ ಮೇಲೂ ಒಂದು ತುಂಬಾ ಅವನ ಆ್ಯಕ್ಟಿಂಗ್ ಮೇಲೆ ತುಂಬ ಹೋಪ್ಸ್ ಇಟ್ಕೊಂಡಿದ್ದೆ. ಆದಮೇಲೆ ತುಂಬಾ ಚೆನ್ನಾಗಿ ಮಾಡಿದ್ದಾನೆ, ಅದರಲ್ಲಿ ತುಂಬ ವಿಭಿನ್ನವಾಗಿದೆ ಅವನ ಲೈಕ್ ಆ ಪಾತ್ರ ಪೋಷಣೆ ಏನು ಮಾಡ್ಕೊಂಡಿದ್ದಾನೆ ಅದು ತುಂಬಾ ಚೆನ್ನಾಗಿದೆ. ಅವನು ಇದ್ದು ಆ ಚಿತ್ರ ರಿಲೀಸ್ ಆಗಿದ್ದರೆ ಅವನು ನೋಡಿ ಖುಷಿಪಟ್ಟಿರೋನಷ್ಟೇ. ಅವನಿಗೆ ಆಡಿಯನ್ಸ್ ರಿಯಾಕ್ಷನ್ ತುಂಬ ಇಷ್ಟ. ಅವ್ನು ಪ್ರಶಸ್ತಿ ಅಂತೆಲ್ಲ ಹುಡುಕ್ತಿರಲಿಲ್ಲ ಅವನಿಗೆ. ಅವ್ನು ಪ್ರತಿ ಸಲವೂ ನಮ್ಮದೇ ಒಂದು ಪ್ರೀಮಿಯರ್ ಆದಾಗ ಅವ್ನು ಸಿನಿಮಾ ನೋಡ್ತಿರಲಿಲ್ಲ, ಎಷ್ಟೆಲ್ಲ ನೋಡ್ತೀವಿ ಸಿನಿಮಾ ಅಂತ ಕೇಳಿದ್ದೆ. ಸ್ವಾಮಿ, ನನಗೆ ಆಡಿಯನ್ಸ್ ರಿಯಾಕ್ಷನ್ ಬೇಕು, ಅವ್ರು ಯಾವುದಕ್ಕೆ ನಗ್ತಾರೆ ಯಾವುದಕ್ಕೆ ನಗಲ್ಲ ಯಾಕೆ ನಗ್ತಾರೆ ಅನ್ನೋದು ಬೇಕು, ಯಾಕಂದ್ರೆ ನೆಕ್ಸ್ಟ್ ಆ್ಯಕ್ಟಿಂಗಿಗೆ ಬೇಕಲ್ಲ ಅಂತ ಹೇಳೋನು. ಹಾಗೆ ತಲೆದಂಡಾಗಿದ್ದರೆ ಅವನಿಗೆ ಐ ಥಿಂಕ್ ಅದೊಂದು ಲರ್ನಿಂಗ್ ಪ್ರೋಸೆಸ್ ಅಷ್ಟೇ, ಅವನಿಗೆ ಇನ್ನೂ ಚೆನ್ನಾಗಿ ಅವ್ನು ಕಲ್ತ್ಕೊಳ್ಳೋದಕ್ಕೇನೋ ಅಥವಾ ಇನ್ನೂ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಹೆಲ್ಪ್ ಆಗಿರೋದು ಅನ್ಸುತ್ತೆ. ಪುಕ್ಸಟ್ಟೆ ಲೈಫ್ ಚಿತ್ರಕ್ಕೆ ನಾಮಿನೇಟ್ ಆಗಿದ್ದೀರಾ, ಎಷ್ಟು ಖುಷಿ ಆಗ್ತಾ ಇದೆ? ಇಷ್ಟು ಖುಷಿ ಆಗ್ತಾ ಇದೆ ಯಾಕಂದ್ರೆ ಫಸ್ಟ್ ಟೈಮ್, ಯಾಕಂದ್ರೆ ನಮ್ಮ ಕತೆ ಹಂದರನೇ ಹಾಗಿದೆ, ನಮಗೆ ನಾವೇನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಲೈಕ್ ಈ ಥರದೊಂದು ಕತೆಗೆ ರೆಕಗ್ನಿಷನ್ ಸಿಗೋದು ತುಂಬಾ ಕಷ್ಟ ಅಟ್ ಪ್ರೆಸೆಂಟ್ ಸಿಚುವೇಷನಲ್ಲಿ. ಬಟ್ ಕ್ರಿಟಿಕ್ ಅವಾರ್ಡ್ ಆದ್ರಿಂದ ಐ ಥಿಂಕ್ ಅದೊಂದೇ ಕಾರಣಕ್ಕೆ ಇಲ್ಲಿ ಅದಕ್ಕೊಂದು ರೆಕಗ್ನಿಷನ್ ಸಿಕ್ಕಿದೆ, ಬೇರೆ ಎಲ್ಲಾದರೂ ಮೋಸ್ಟ್ಲಿ ಸಿಗ್ತಿರ್ಲಿಲ್ಲ ನಮ್ಗೆ. ಹಾಗಾಗಿ ತುಂಬ ಖುಷಿಯಾಗಿದೆ. ಕಂಗ್ರ್ಯಾಚುಲೇಷನ್ಸ್ ಆನ್ ಆಲ್ ದ ವೆರಿ ಬೆಸ್ಟ್.